ವಸುಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮ್ಯಾಮ್ ಜಸ್ಟ್ ಇನ್ನು ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟು. ಐ ಪಿ ಎಲ್ ನ ಒಂದು ಟ್ರೇಡ್ ರಿಲೇಟೆಡ್, ನಮ್ಮ ಆರ್ ಸಿ ಬಿ ಮಾಡಿರುವಂತ ಟ್ರೇಡ್ ಗುರು ಎಲ್ಲ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು ಕಿವಿನ ಸ್ಟ್ರೈಟ್ ಆಗಿ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಆರ್ ಸಿ ಬಿ ಒಂದು ವಿಚಿತ್ರವಾಗಿರುವಂತ ವಿಭಿನ್ನವಾಗಿರುವಂತ ಟ್ರೇಡ್ ಮಾಡಿದೆ. ಬೇಗ ಬೇಗ ಎಲ್ಲರೂ ಫಸ್ಟ್ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ಬೇಗ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಟ್ರೇಡ್ ಆಯ್ತು ಅಂದ್ರೂ, ಯಾವುದೇ ರಿಟೆನ್ಷನ್ ಆಯ್ತು ಅಂದ್ರೂ ಕೂಡ ಅದರಲ್ಲೇ ಬೇಗ ಬರ್ತಾ ಇರತ್ತೆ. ಇಲ್ಲಿ ಯೂಟ್ಯೂಬ್ ಅಲ್ಲಿ ಮಾಡಿಸ್ಕಿ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ ಟೆಲಿಗ್ರಾಮ್ ಚಾನಲ್. ಸೊ ಓಕೆ, ಮ್ಯಾಟ್ರಿಗೆ ಬರೋಣ. ಯಾವುದು ಗುರು ಅಂತ ಅಮರ ಅಂಬ್ರಿ ಟ್ರೇಡ್ ಆಗಿರೋದು ನಮ್ಮ ಆರ್ ಸಿ ಬಿ ಅಂತ ಕೇಳಿದ್ರೆ ಮಯಾಂಕ್ ಡಗಾರ್ ಕೆಟ್ಟದಾಗ ಸೌಂಡ್ ಆಗುತ್ತಲ್ವಾ? ಓಕೆ, ಮಯಾಂಕ್ ಡಾಗಾರ್ ಏನೋ ಡಾಗಾರ್ ಅಂತ ಕರೀತಾರೆ. ಓಕೆ, ಮಯಾಂಕ್ ಡಾಗಾರ್ ಅವರು ಬಂದಿದ್ದಾರೆ, ಬಟ್ ನಮ್ಮ ಹುಡುಗರು ಇದನ್ನ ಬೇರೆ ಥರನೇ ಸೌಂಡ್ ಮಾಡ್ತಾರೆ. ಓಕೆ, ಇವರು ಇವಾಗ ನಮ್ಮ ಆರ್ ಸಿ ಬಿಗೆ ಬಂದಿದ್ದಾರೆ. ಇವರ ರೀಪ್ಲೇಸ್ಮೆಂಟ್, ಸಾರಿ ರೀಪ್ಲೇಸ್ಮೆಂಟ್ ಅಂದ್ರೆ ತಪ್ಪಾಗುತ್ತೆ, ಸ್ವಾಪ್ ಟ್ರೇಡ್ ಆಗಿರೋದು ಯಾವುದು ಅಂತ ಅಂದ್ರೆ ಅದು ಶಹಬಾಜ್ ಅಹಮದ್. ನಮ್ಮ ಆರ್ ಸಿ ಬಿ ಕಡೆಯಿಂದ ಸ್ವಾಪ್ ಆಗಿದ್ರೆ ಇದು ಬಂದು ಸ್ವಾಪ್ ಟ್ರೇಡು. ಏನು ಗುರು ಈ ಥರ ಎಲ್ಲ ಮಾಡೋಕ್ಕೋದ್ರು? ಪಾಪ ಶಹಬಾಜ್ ಅಹಮದ್ ನೆಟ್ಟಿಗೆ ಆಡ್ದಿರಲಿಲ್ಲ ಆರ್ ಸಿ ಬಿಲಿ. ಡೌನ್ ದ ಆರ್ಡರ್ಲಿ ಬಾಟಮಲ್ಲಿ ಕ್ರೂಷಲ್ ಟೈಮಲ್ಲಿ ಕ್ರೂಷಲ್ ರನ್ಸ್ನ ಆರ್ ಸಿ ಬಿಗೆ ಹೊಡೆದಿರೋದು ಯಾರು ಅಂತಂದು ಶಹಬಾಜ್ ಅಹಮದ್. ಹೌದು, ಬೌಲಿಂಗಿಂದ ನಾವು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ ಅವರಿಂದ ಲಾಸ್ಟ್ ಸೀಸನಲ್ಲಿ, ಅದಕ್ಕೋಸ್ಕರ ಬಿಟ್ಬಿಟ್ರ. ಬ್ಯಾಟಿಂಗಿಂದ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ. ಲಾಸ್ಟ್ ವರ್ಷ ಅಷ್ಟೊಂದೇನು ಹೇಳ್ಕೊಳ್ಳುವಂಥ ಪ್ರದರ್ಶನ ಶಹಬಾಜ್ ಅಹಮದ್ ತೋರಿಸಲಿಲ್ಲ, ಕನ್ವಿನ್ಸಿಂಗ್ ಆಗಿ ಕಾಣಿಸ್ಲಿಲ್ಲ ಆರ್ ಸಿ ಬಿಲಿ. ಅದಕ್ಕೋಸ್ಕರ ಬೇಸತ್ತು ಬಿಟ್ಬಿಟ್ರೆ ಆರ್ ಸಿ ಬಿ ಅಂತ ಕೇಳಿದ್ರೆ ಖಂಡಿತ ಅದೇ ಥರ ಕಾಣಿಸ್ತಾ ಇದೆ. ಆರ್ ಸಿ ಬಿ ಅದೇ ರೀಸನ್ನಿಂದನೇ ಬಿಟ್ಟಿರೋದು. ಇವರ ಸ್ಟ್ಯಾಟ್ಸ್ನ ಕಂಪೇರ್ ಮಾಡ್ತು ಅಂದರೆ ಸನ್ರೈಸರ್ಸ್ ಹೈದರಾಬಾದಿಂದ ಬರ್ತಾ ಇರೋದು ಮಯಾಂಕ್ ಡಾಗಾರ್ ಅವರು. ನಮ್ಮ ಆರ್ ಸಿ ಬಿಯಿಂದ ಅಲ್ಲಿ ಹೋಗ್ತಾ ಇದ್ದಾರೆ ಶಹಬಾಜ್ ಅಹಮದ್ ಅವರು ಸನ್ರೈಸರ್ಸ್ ಹೈದರಾಬಾದ್ಗೆ. ಇಟ್ ವಿಲ್ ಬಿ ಗುಡ್ ಫಾರ್ ಸನ್ರೈಸರ್ಸ್ ಹೈದರಾಬಾದ್, ಯಾಕಂದರೆ ಐ ಪಿ ಎಲ್ ಎಕ್ಸ್ಪೀರಿಯನ್ಸ್ ಶಹಬಾಜ್ ಅಹಮದ್ಗೆ ಜಾಸ್ತಿ ಇದೆ ಅಂತ ಹೇಳಬೇಕು. ಅರೌಂಡ್ 30+ ಮ್ಯಾಚ್ನ ಆಡಿದ್ದಾರೆ ಇವ್ರು, ಬಂದು ಎಷ್ಟು 3 ಮ್ಯಾಚ್ನ ಆಡಿದ್ದಾರೆ ಐ ಪಿ ಎಲ್ ಮಯಾಂಕ್ ಡಾಗಾರ್ ಅವರು. ಸೊ ಅದರಿಂದ 3 ಮ್ಯಾಚಲ್ಲಿ ತೆಗೆದಿರುವಂಥದ್ದು 1 ವಿಕೆಟು ಸನ್ರೈಸ್ ಹೈದರಾಬಾದ್ಗೆ ಆಡಿದಾಗ, ಬಟ್ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳಬೇಕು. ಸೊ ಇವರಿಂದ ಏನೋ ವಿಭಿನ್ನವಾಗಿ ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ಮ ಆರ್ ಸಿ ಬಿ ಈ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ನರ್ ಇಂದ ಶಹಬಾಜ್ ಕೂಡ ಲೆಫ್ಟ್ ಆರ್ಮ್ ಸ್ಪಿನ್ನರೇ, ಇವರು ಬಂದು ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ನರು. ಸೊ ಅದನ್ನು ಏನೋ ಡಿಫ್ರೆಂಟಾಗಿ ಏನೋ ಯೋಚನೆ ಮಾಡಿದ್ರೆ ಅಂತ ಕಾಣಿಸಿದೆ, ಅಸ್ ಜೆನ್ಯೂನ್ ಸ್ಪಿನ್ನರ್ನ ನೋಡೋಣ ಅಂತ. ಬಟ್ ಇವ್ರು ಬಂದು ಆಲ್ರೌಂಡರ್ ಶಹಬಾಜ್ ಅಹಮದ್, ಇವ್ರು ಬಂದು ಒಂಥರ ಜೆನ್ಯೂನ್ ಸ್ಪಿನ್ನರ್ ಅಂತ ಹೇಳ್ಬೇಕು. ಬ್ಯಾಟಿಂಗಿಂದ ಇವ್ರನ್ನ ಎಕ್ಸ್ಪೆಕ್ಟ್ ಜಾಸ್ತಿ ಮಾಡೋದಕ್ಕೆ ಆಗೋದಿಲ್ಲ. ಮಯಾಂಕ್ ಡಾಗಾರ್ ಅವರ ಬ್ಯಾಟಿಂಗ್ ಸ್ಟ್ಯಾಟ್ಸ್ ನೋಡ್ತಾರೆ, ಇವರು ಇದುವರೆಗೂ 54 ಟಿ ಟ್ವೆಂಟಿ ಮ್ಯಾಚ್ನ ಆಡಿದರೆ ಅದರಲ್ಲಿ 72 ನೋಡಿದರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಇವರ ಬ್ಯಾಟಿಂಗ್ ಸ್ಟ್ಯಾಟ್ಸು ಯಾವ ರೇಂಜಿಗೆ ಯಾವ ಸ್ಟ್ಯಾಂಡರ್ಡ್ಸಲ್ಲಿ ಇರುತ್ತೆ ಅಂತ. ಇವರು ಆಡಿರೋದು ಬಂದ್ಬಿಟ್ಟು ಇನ್ನಿಂಗ್ಸು 18 ಇನ್ನಿಂಗ್ಸು, ನಾವು 54 ಇನ್ನಿಂಗ್ಸು ಕೂಡ ತಗೊಳಕ್ಕಾಗಲ್ಲ. 18 ಇನ್ನಿಂಗ್ಸಲ್ಲಿ ಇವರು ಬ್ಯಾಟಿಂಗ್ನ ಆಡಿದ್ರೆ ಅದು 72 ರನ್ಸ್ನೇ ಹೊಡೆದಿರುವಂಥದ್ದು. ಸೊ ಆವರೇಜ್ ಬಂದ್ಬಿಟ್ಟು 4.8 ಇದೆ, ಅದೇ ಒಂದು 5 ರನ್ ಹೊಡೆಯುವಂಥ ಕೇಪೆಬಿಲಿಟಿ ಇದೆ ಅಂತ ಅನ್ಕೋಬೋದು ಅಷ್ಟೇ. ಬಟ್ ಶಹಬಾಜ್ ಅಹಮದ್ ಹಾಕಲ್ಲ ಬ್ಯಾಟಿಂಗಿಂದ ಕಾಂಟ್ರಿಬ್ಯೂಟ್ ಮಾಡುವಂಥ ಎಬಿಲಿಟಿ ಅಂತವರು. ಬಟ್ ಆದರೆ ಸ್ಪಿನ್ನಿಂಗ್ ವಿಚಾರಕ್ಕೆ ಬಂತು ಅಂದರೆ ಮಯಾಂಕ್ ಡಾಗಾರ್ ಅವರು 54 T20 ಮ್ಯಾಚ್ನ ಆಡಿದರೆ, ಶಹಬಾಜ್ ಅಹಮದ್ ಅವರು 81 T20 ಮ್ಯಾಚ್ನ ಆಡಿದರೆ, ಅದರಲ್ಲಿ ಇವರು ತೆಗೆದಿರುವಂಥ ವಿಕೆಟ್ 54 ವಿಕೆಟ್ನ ಶಹಬಾಜ್ ಅಹಮದ್ ಅವರು ತೆಗೆದ್ರು ಅಂತಂದರೆ, ಶಹಬಾಜ್ ಅಹಮದ್ 81 T20 ಮ್ಯಾಚಲ್ಲಿ 52 ಇನ್ನಿಂಗ್ಸು ಬ್ಯಾಟಿಂಗ್ ಆಡಿದರೆ ಇನ್ನಿಂಗ್ಸಲ್ಲಿ, ಓಕೆ ಅಲ್ಲಿ 834 ರನ್ ಹೊಡೆದಿದ್ರೆ 60 ಇವರ ಹೈಯೆಸ್ಟ್ ಶಹಬಾಜ್ ಅಹಮದ್ದು. ಅಂದರೆ ಬರೀ ಐ ಪಿ ಎಲ್ ಮಾತ್ರ ಹೇಳ್ತಿಲ್ಲ ಗುರು, ಎಂಟೈರ್ ಟಿ ಟ್ವೆಂಟಿ ಸಾಯರ್ ಮುಷ್ತಾಕ್ ಅಲಿ ಜೊತೆಗೆ ಡೊಮೆಸ್ಟಿಕ್ ಟೂರ್ನಮೆಂಟ್ ಎಲ್ಲ ಇರ್ತವಲ್ಲ ಅವೆಲ್ಲ ಸೇರಿಕೊಂಡು ಇದರಲ್ಲಿ ಬಂದಿದೆ ಈ ಸ್ಟ್ಯಾಟ್ಸಲ್ಲಿ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮಯಾಂಕ್ ಡಾಗಾರು ಬ್ಯಾಟಿಂಗ್ ಆಡ್ತಾರೆ ಅಂತ. ಬಟ್ ಆಸ್ ಎ ಬೌಲರ್ ನೋಡ್ತು, ಜೆನ್ಯೂನ್ ಬೌಲರ್ ನೋಡ್ತು ಅಂತಂದರೆ ಇವರು ಕನ್ವಿನ್ಸಿಂಗ್ ಆಗಿದ್ರೆ 54 ಮ್ಯಾಚಲ್ಲಿ 55 ವಿಕೆಟ್ ಅಂತ ಅಂದರೆ ಅವ್ರಿಗಿನ್ನ ಬೆಟರಾಗಿ ಬೌಲಿಂಗ್ ಮಾಡಿದ್ರೆ ವಿಕೆಟ್ ಟೇಕಿಂಗ್ ಕೇಪಬಿಲಿಟಿ ಇದೆ ಅಂತ ಹೇಳ್ಬೋದು. ಬಟ್ ಆದರೆ ಬೌಲಿಂಗ್ ಆ್ಯಂಡ್ ಬ್ಯಾಟಿಂಗ್ ಎರಡೂ ಕೂಡ ತೊಗೊಂಡು ನೋಡ್ತಾರೆ, ಶಹಬಾಜ್ ಅಹಮದ್ ಖಂಡಿತ ಸ್ವಲ್ಪ ಮೇಲ್ಗಡೆ ಅಂತೂ ಖಂಡಿತ ಇದ್ದೇ ಇರುತ್ತೆ, ಜೊತೆಗೆ ಎಕ್ಸ್ಪೀರಿಯನ್ಸ್ ವೈಸು ಕೂಡ ಶಹಬಾಜ್ ಅಹಮದ್ ಮೇಲ್ಗಡೆ ಖಂಡಿತ ಇದ್ದೇ ಇರ್ತಾರೆ. ಬಟ್ ಆಸ್ ಎ ಜೆನ್ಯೂನ್ ಬೌಲರ್, ಜೆನ್ಯೂನ್ ಸ್ಪಿನ್ನರ್ ನೋಡ್ತು ಅಂದರೆ ಖಂಡಿತ ಮಯಾಂಕ್ ಡಾಗಾರ್ ಅವರು ಓಕೆ ಅಂತ ಹೇಳ್ಬೋದು ನನ್ನ ಪ್ರಕಾರ. ಅದೇ ಇವ್ರು ಮಯಾಂಕ್ ಡಾಗಾರ್ ಅವ್ರನ್ನ ತೊಗೊಂಡಿದ್ದಾರೆ ಅಂತ ಅಂದಮೇಲೆ ಇವರು ಬಿಡಬೇಕಾಗಿರೋದು ಕರಣ್ ಶರ್ಮನ ಇವಾಗ ಬಿಡ್ತಾರೆ ನಮ್ಮ ಆರ್ ಸಿ ಬಿ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಕರಣ್ ಶರ್ಮಾಗೆ ಕೆಲಸನೇ ಇಲ್ಲದಂಗೆ ಆಗೋಗ್ಬಿಡುತ್ತೆ, ಅಥವಾ ಅಸರಂಗನೂ ಬಿಡ್ತಾರೆ ಅಂತ ಅನ್ಕೊಂಡಿದ್ರೆ ಅಂತ ಕಾಣಿಸುತ್ತೆ. ಆರ್ ಸಿ ಬಿ ಕರಣ್ ಶರ್ಮ ಅಸರಂಗನ ಬಿಡ್ತು ಅಂದರೆ ನಮಗೆ ಸ್ಪಿನ್ನರ್ ಅಗತ್ಯತೆ ಇದೆ ಅಂತ ಇವ್ರನ್ನ ತೊಗೊಂಡಿದ್ದಾರೆ ಅಂತ ಕಾಣಿಸಿದೆ. ವರ್ಸ್ಟೆಸ್ಟ್ ಪಿಕ್ ಅಂತ ಏನು ಹೇಳೋದಿಲ್ಲ, ಬಟ್ ಆದರೂ ಒಂಥರ ನೋಡ್ತು ಅಂದರೆ ವರ್ಷ್ಟ್ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ಆಲ್ರೌಂಡರ್ಗೆ ಒಬ್ಬ ಸ್ಪಿನ್ನರು ಸ್ವ್ಯಾಪ್ ಆಗಿರುವಂಥದ್ದು, ಆಲ್ರೌಂಡರ್ ಜೆನ್ಯೂನ್ ಆಲ್ರೌಂಡರ್ ಯಾರು ಸ್ವ್ಯಾಪ್ ಆಗಿತ್ತು ಅಂತಂದರೆ ವಾಷಿಂಗ್ಟನ್ ಸುಂದರನ ಸ್ವ್ಯಾಪ್ ಆಗಿತ್ತು ಅಂತಂದರೆ ನಮಗೇನಾದರೂ ಸ್ವಲ್ಪ ಮಜಾ ಇರೋದು. ಬಟ್ ಇಲ್ಲಿ ಆ ಥರ ಆಗಿಲ್ಲ, ಬೇರೆಯೇ ಆಗಿಬಿಡಿದೆ ಸೀನು. ಸ್ಪಿನ್ನರ್ ಟು ಸ್ಪಿನ್ನರ್ ಆಗಿದ್ರು ಕೂಡ ಏನೋ ಹೇಳ್ಬೋದಾಗಿತ್ತು, ಬಟ್ ಇಲ್ಲಿ ಬೇರೆ ಥರನೇ ಆಗಿದೆ. ಶಹಬಾಜ್ ಅಹಮದ್ನ ಮಿಸ್ ಮಾಡ್ಕೊತೀವಿ ನಾವು. ಆರ್ ಸಿ ಬಿ ಅವರು ಸುಮಾರು ವರ್ಷ ರಿಟೈನ್ ಮಾಡ್ಕೊಂಬಂದರು, ಆಕ್ಷನ್ಗೆ ಬಿಟ್ಟರು, ವಾಪಸ್ ತೊಗೊಂಡ್ರು, ಮೆಗಾ ಆಕ್ಷನ್ಗೆ ಬಿಟ್ಟಿದ್ದು ವಾಪಸ್ ತೊಗೊಂಡ್ರು ಶಹಬಾಜ್ ಅಹಮದ್ನ. ಬಟ್ ಇವಾಗ ಏನೋ ಮಾಡೋಕ್ಕಾಗಲ್ಲ, ಶಹಬಾಜ್ ಅಹಮದ್ದು ಸನ್ರೈಸ್ ಹೈದರಾಬಾದ್ ಸೇರ್ಕೊತಾರೆ. ಇವಾಗ ನಾವು ಮಯಾಂಕ್ ಡಾಗಾರ್ ಅವ್ರನ್ನೇ ಸ್ವಲ್ಪ
ವರ್ಷ್ಟ್ ಅಂತ ಹೇಳಕಾಗೋದಿಲ್ಲ ಇವಾಗ ಯಾಕಂದ್ರೆ ಅವರ ಬೌಲಿಂಗ್ ಸ್ಟ್ಯಾಟ್ಸ್ ಚೆನ್ನಾಗೇನೆ ಇಂಪ್ರೆಸಿವ್ ಆಗಿದೆ ಬಟ್ ಅದೇ ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂದ್ರೆ ವರ್ಷ್ಟ್ ಅಂತ ಹೇಳ್ಬೋದು ಶಹಬಾಜ್ ಅಹಮದ್ಗೆ ಕಂಪೇರ್ ಮಾಡ್ತು ಅಂತಂದ್ರೆ ನೀವು ಕಾಮೆಂಟ್ ಅಲ್ಲಿ ಹಾಕಿ ನಿಮ್ಮ ಆನೆಸ್ಟ್ ಅಭಿಪ್ರಾಯನ ಇಲ್ಲಿ ಸ್ವ್ಯಾಪ್ ಕರೆಕ್ಟ್ ಆಗಿದೆ ಅಥವಾ ಸ್ವ್ಯಾಪ್ ಕರೆಕ್ಟ್ ಆಗಿಲ್ಲ ಒಬ್ಬ ಆಲ್ರೌಂಡರ್ಗೆ ಆಲ್ರೌಂಡರ್ ಸ್ವ್ಯಾಪ್ ಆಗಬೇಕಾಯಿತು ಅಂತ ಹೇಳ್ತೀರಾ ಅಥವಾ ಇಲ್ಲ ಬಿಡುಗರು ಏನೋ ಚೆನ್ನಾಗಿ ಮಾಡ್ತಾರೆ ಮಯಾಂಕ್ ಡಾಗರ್ ಅವರು ಮೂರು ಮ್ಯಾಚು ಚೆನ್ನಾಗಿ ಮೂರು ಮ್ಯಾಚ್ ಲಾಸ್ಟ್ ಸೀಸನ್ ಆಡಿದ್ದಾರೆ ಅದರಲ್ಲಿ ಮೂರು ಮ್ಯಾಚು ಕೂಡ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ರೆ ಜೊತೆಗೆ ಒಂದು ವಿಕೆಟ್ ಎತ್ತಿದ್ದಾರೆ ಬಿಡುಗರು ಹೋಗ್ಲಿ ಪಾಪ ಅಂತ ಅಂತೀರಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆಗಿ ಒಟ್ನಲ್ಲಿ ಅಂತ ಬಲೆ ಕನ್ವಿನ್ಸ್ ಆಗಿ ಹೋಗ್ಬಿಡಿದೆ ಅಂತಲ್ಲ ಒಟ್ನಲ್ಲಿ ಶಹಬಾಜ್ ಅಹಮದ್ ತಗೊಂಡು ಸನ್ ರೈಸರ್ಸ್ ಹೈದರಾಬಾದ್ ಅಂತ ನನ್ನ ಪ್ರಕಾರ ಖುಷಿ ಆಗಿರ್ತಾರೆ ನಮ್ಮ ಆರ್ ಸಿ ಬಿ ಓಕೆ ಓಕೆ ತರನೇ ಇದ್ದಾರೆ ಬಟ್ ನೋಡೋಣ ಪರ್ಫಾರ್ಮೆನ್ಸ್ ಬರೋವಾಗ ನಾವೇನು ನಾವೇನು ಜಾಸ್ತಿ ಮಾತಾಡೋದಕ್ಕೆ ಆಗೋದಿಲ್ಲ ಇವ್ರ ಬಗ್ಗೆ ಮಯಾಂಕ್ ಡಾಗರ್ ಅವ್ರಿಗೆ ಗೊತ್ತಿಲ್ಲ ಪರ್ಪಲ್ ಕ್ಯಾಪ್ ತಗೊಂಡ್ರು ತಗೊಂಡ್ಬಿಡ್ಬೋದಲ್ವಾ ಆರ್ ಸಿ ಬಿ ವಿಭಿನ್ನವಾಗಿ ಯೋಚನೆ ಮಾಡಿದೆ ನೋಡೋಣ ಈ ವಿಭಿನ್ನವಾಗಿ ಯೋಚನೆ ಮಾಡಿರುವಂಥದ್ದು ವರ್ಕೌಟ್ ಆಗುತ್ತಾ ಆಗದಿಲ್ವಾ ಅಂತ ಸಿಗಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ನಿಮಗೆ ಪರ್ಸ್ನಲ್ ಆಗಿ ಏನನ್ನಿಸ್ತಿದೆ ಈ ಟ್ರೇಡ್ ಆಗಿರೋದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿಬಿಟ್ಟು ತಿಳಿಸಿ ಬಾಬಾ.